ಈ ವಿಡಿಯೋದಲ್ಲಿ ನಾವು ಮಾತನಾಡೋದಕ್ಕೆ ಹೊರಟಿರೋದು ನಿನ್ನೆ ತಾನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಂಡನೆ ಮಾಡಿರುವಂತ ಅವರ ಚೊಚ್ಚಲ ಬಜೆಟ್ ನ ಬಗ್ಗೆ ಸಾಮಾನ್ಯವಾಗಿ ಈ ಸೆಂಟ್ರಲ್ ಬಜೆಟ್ ಗಿಂತ ಸ್ಟೇಟ್ ಬಜೆಟ್ ನ ಮೇಲೆ ರಾಜ್ಯದ ಜನರಿಗೆ ಹೆಚ್ಚು ಸ್ವಲ್ಪ ಆಸಕ್ತಿ ಇರುತ್ತೆ ಅನ್ನುವಂತದ್ದು ಒಂದು ಮಾತು ಯಾಕೆಂತಂದ್ರೆ ನಮ್ಮ ರಾಜ್ಯ ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ಸ್ವಲ್ಪ ಹೆಚ್ಚಾಗಿ ಗೊತ್ತಿರುತ್ತೆ ಏನು ಯಾವ ತರದಲ್ಲಿ ನಮಗೆ ಪ್ಯಾಕೇಜ್ ಗಳನ್ನೆಲ್ಲ ಘೋಷಿಸುತ್ತಾರೆ ಅನ್ನೋದರ ಬಗ್ಗೆ ಸಹಜವಾದಂತ ಕುತೂಹಲ ಇರುತ್ತೆ ಇನ್ನು ನಿನ್ನೆ ಮಂಡನೆ ಮಾಡಿರುವಂತ ಬಜೆಟ್ ನ ಬಗ್ಗೆ ಬೇರೆ ಬೇರೆ ವಲಯದಿಂದ ಸಹಜವಾಗಿ ಬೇರೆ ಬೇರೆ ತರಹದ ರೆಸ್ಪಾನ್ಸಸ್ ಗಳು ವ್ಯಕ್ತವಾಗಿದೆ ಆದರೆ ಇವತ್ತಿನ ಉದಯವಾಣಿಯಲ್ಲಿ ನೀವು ಗಮನಿಸಿದ್ರೆ ಬೊಮ್ಮಾಯಿ ಮಿಠಾಯಿ ಅಂತ ಒಂದು ಸುಂದರವಾದಂತ ಟೈಟಲ್ ಅನ್ನು ಕೊಟ್ಟು ಏನೇನು ಪ್ರಮುಖವಾದಂತ ಘೋಷಣೆಗಳನ್ನು ಮಾಡಿದ್ದಾರೆ ಏನೇನು ಹೊಸ ಘೋಷಣೆಗಳನ್ನು ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮುಖ್ಯಮಂತ್ರಿ ಅವರು ಹೇಳೋ ಪ್ರಕಾರ ಹಿಂದಿನ 2 ವರ್ಷಗಳ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಯಾವುದೇ ತೆರಿಗೆ ವಿಧಿಸದೆ ಬಜೆಟ್ ನಿರ್ವಹಣೆ ಸಾಕಷ್ಟು ಸವಾಲಾಗಿತ್ತು ಎಲ್ಲಾ ವಲಯಗಳನ್ನು ಗಮನದಲ್ಲಿ ಇಟ್ಕೊಂಡು ಬಜೆಟ್ ಅನ್ನು ಮಂಡಿಸಿದ್ದೇನೆ ಅಂತ ಹೇಳಿದ್ದಾರೆ ಇನ್ನು ಆರೋಗ್ಯ ಕೃಷಿ ಶಿಕ್ಷಣ ನೀರಾವರಿ ವಲಯಕ್ಕೆ ಸಿಹಿಯನ್ನು ಕೊಟ್ಟಿದ್ದಾರೆ ರೈತರು ಗೋವು ಮತ್ತು ವಿದ್ಯಾರ್ಥಿಗಳಿಗೆ ಕೊಡುಗೆ ಕೊಟ್ಟಿದ್ದಾರೆ ಅನುದಾನ ಕಡಿಮೆ ಆದರೂ ಕೂಡ ಭರಪೂರ ಹೊಸ ಘೋಷಣೆಯನ್ನು ಮಾಡಿದ್ದಾರೆ ರಾಜ್ಯದ ಮೇಲೆ ಮತ್ತಷ್ಟು ಸಾಲದ ಹೊರೆಯನ್ನು ಕೂಡ ಹೊರಿಸಿದ್ದಾರೆ ಇನ್ನು ಏನೆಲ್ಲ ಹೊಸ ಯೋಜನೆಗಳು ಅದನ್ನು ನೋಡ್ತಾ ಬರೋಣ ಮೊದಲು ರೈತ ಶಕ್ತಿ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಳಕೆಗೆ ಪ್ರೋತ್ಸಾಹ ಮತ್ತು ಇಂಧನ ವೆಚ್ಚ ಕಡಿಮೆ ಮಾಡೋದಕ್ಕೆ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಪ್ರತಿ ಎಕರೆಗೆ 250 ರೂಪಾಯಿಗಳಂತೆ ಗರಿಷ್ಠ 5 ಎಕರೆಗೆ ಡಿಬಿಟಿ ಮೂಲಕ ಡೀಸೆಲ್ ಗೆ ಸಹಾಯಧನ ನೀಡಲು ರೈತ ಶಕ್ತಿ ಎಂಬ ನೂತನ ಘೋಷಣೆಯನ್ನು ಘೋಷಿಸಿ 500 ಕೋಟಿ ರೂಪಾಯಿಯನ್ನು ಒದಗಿಸಲಾಗಿದೆ ಪುಣ್ಯ ಕೋಟಿ ಗೋಶಾಲೆಗಳಲ್ಲಿನ ಗೋವುಗಳನ್ನು ಸಾರ್ವಜನಿಕರು ಮತ್ತು ಖಾಸಗಿ ಸಂಸ್ಥೆಗಳು ವಾರ್ಷಿಕ 11,000 ರೂಪಾಯಿಗಳ ಮೊತ್ತಕ್ಕೆ ದತ್ತು ಪಡೆಯುವಂತೆ ಪ್ರೋತ್ಸಾಹಿಸಲು ರಾಜ್ಯ ಸರ್ಕಾರ ಪುಣ್ಯಕೋಟಿ ದತ್ತು ಯೋಜನೆಯನ್ನು ಪ್ರಕಟ ಮಾಡಿದೆ ಮತ್ಸ್ಯ ಸಿರಿ ಕರಾವಳಿ ತೀರ ಪ್ರದೇಶದಲ್ಲಿ ಆಳ ಸಮುದ್ರ ಮೀನುಗಾರಿಕೆ ಸಾಮರ್ಥ್ಯ ವೃದ್ಧಿ ಮತ್ತು ವಿಶಿಷ್ಟ ತಳಿಗಳ ಮೀನು ಚಿಪ್ಪು ಮೀನುಗಳ ಉತ್ಪಾದನೆ ಮೂಲಕ ಮೀನುಗಾರರ ಆದಾಯ ಹೆಚ್ಚಳಕ್ಕೆ ಸರ್ಕಾರ ಮುಂದಾಗಿದೆ ಸಿಎಂ ಮಾರ್ಗದರ್ಶಿನಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳಿಗೆ ಪೂರಕವಾಗುವಂತೆ ಬಜೆಟ್ನಲ್ಲಿ ಮುಖ್ಯಮಂತ್ರಿ ವಿದ್ಯಾರ್ಥಿ ಮಾರ್ಗದರ್ಶಿನಿ ಎಂಬ ಹೊಸ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ ಇದರಲ್ಲಿ ಕೆಪಿಎಸ್ಸಿ ಯುಪಿಎಸ್ಸಿ ಎಸ್ಎಸ್ಸಿ ಬ್ಯಾಂಕಿಂಗ್ ರೈಲ್ವೆ ಸಿಡಿಎಸ್ ನೀಟ್ ಮುಂತಾದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಉಚಿತ ಕೋಚಿಂಗ್ ನೀಡುವ ಯೋಜನೆ ಇದಾಗಿದೆ ಸಿಎಂ ಆರೋಗ್ಯ ವಾಹಿನಿ ಗ್ರಾಮೀಣ ಜನರ ಮನೆ ಬಾಗಿಲಿಗೆ ವೈದ್ಯಕೀಯ ಸೇವೆ ಕಲ್ಪಿಸುವ ಉದ್ದೇಶದಿಂದ ಮುಖ್ಯಮಂತ್ರಿ ಆರೋಗ್ಯ ವಾಹಿನಿ ಎಂಬ ನೂತನ ಯೋಜನೆಯನ್ನು ಮುಖ್ಯಮಂತ್ರಿಯವರು ಪ್ರಕಟ ಮಾಡಿದ್ದು ಈ ಯೋಜನೆಯಡಿ ಚಾಮರಾಜನಗರ ಹಾವೇರಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಸಂಚಾರಿ ಕ್ಲಿನಿಕ್ಗಳನ್ನು ಸ್ಥಾಪನೆ ಮಾಡಲು 11 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದೆ ಸೌಹಾರ್ದ ವಿದ್ಯಾರ್ಥಿ ನಿಲಯ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಇತರ ವರ್ಗದ ಮಕ್ಕಳು ಉನ್ನತ ಶಿಕ್ಷಣ ಪಡೆಯುವಂತೆ ಪ್ರೋತ್ಸಾಹ ನೀಡಲು ಸರ್ಕಾರ ದೀನದಯಾಳ್ ಉಪಾಧ್ಯಾಯ ಸೌಹಾರ್ದ ವಿದ್ಯಾರ್ಥಿ ನಿಲಯ ಎಂಬ ಹೊಸ ಯೋಜನೆಯಡಿ ರಾಜ್ಯದ ಶೈಕ್ಷಣಿಕ ಕೇಂದ್ರಗಳಾದಂತಹ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಮಂಗಳೂರು ಮತ್ತು ಮೈಸೂರಲ್ಲಿ ತಲಾ 1,000 ಸಾಮರ್ಥ್ಯದ ಬಹುಮಹಡಿಯ ವಿದ್ಯಾರ್ಥಿ ನಿಲಯ ಸಮುಚ್ಚಯ ನಿರ್ಮಾಣಕ್ಕೆ 250 ಕೋಟಿ ರೂಪಾಯಿ ಅನುದಾನ ಒದಗಿಸುವುದಾಗಿ ತಿಳಿಸಿದೆ ಅಮೃತ ಮುನ್ನಡೆ ಹಿಂದುಳಿದ ವರ್ಗಗಳ ಸುಮಾರು 25,000 ಯುವಕರಿಗೆ ಕೌಶಲ ಅಭಿವೃದ್ಧಿಪಡಿಸಿ ಉದ್ಯೋಗ ಕಲ್ಪಿಸಲು ಸರ್ಕಾರ ಸಂಸ್ಥೆಗಳಲ್ಲಿ ಅಲ್ಪಾವಧಿ ಕೋರ್ಸ್ಗಳ ಮೂಲಕ ಕೌಶಲ್ಯ ತರಬೇತಿ ನೀಡಲು ಅಮೃತ ಮುನ್ನಡೆ ಎಂಬ ಹೊಸ ಯೋಜನೆ ಆರಂಭಿಸುವುದಾಗಿ ಘೋಷಣೆ ಮಾಡಿದೆ ಇನ್ನು ಪ್ರಮುಖ ಘೋಷಣೆಗಳು ಯಾವ್ಯಾವು ಅಂತ ನೋಡೋದಾದರೆ ಹಾಲು ಉತ್ಪಾದಕರಿಗೆ ಸಾಲ ಸೌಲಭ್ಯ ನೀಡಲು ಕ್ಷೀರ ಸಮೃದ್ಧಿ ಸಹಕಾರ ಬ್ಯಾಂಕ್ ಸ್ಥಾಪನೆ ಹಾವೇರಿ ಜಿಲ್ಲೆಯಲ್ಲಿ 1,00,000 ಲೀಟರ್ ಸಾಮರ್ಥ್ಯದ ಮೆಗಾ ಡೈರಿ ಸ್ಥಾಪನೆ ಗೋ ಉತ್ಪನ್ನಗಳ ಮಾರಾಟಕ್ಕಾಗಿ ರಾಜ್ಯಾದ್ಯಂತ ಗೋಮಾತಾ ಸಹಕಾರ ಸಂಘ ಸ್ಥಾಪನೆ ಬೆಳಗಾವಿಯಲ್ಲಿ ಕಿತ್ವಾಯಿ ಪ್ರಾದೇಶಿಕ ಕ್ಯಾನ್ಸರ್ ಕೇಂದ್ರ ಹಾನಗಲ್ನಲ್ಲಿ ಮಾವು ಸಂಸ್ಕರಣಾ ಘಟಕ ಚಿತ್ರದುರ್ಗಕ್ಕೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಯಾದಗಿರಿ ಜಿಲ್ಲಾಸ್ಪತ್ರೆಯಲ್ಲಿ ಆಯುಷ್ ವಿಭಾಗ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ತಲಾ 1 ಶ್ರೀ ನಾರಾಯಣ ಗುರು ವಸತಿ ಶಾಲೆ ಆರಂಭ ರಾಜ್ಯದಿಂದ ಕಾಶಿ ಯಾತ್ರೆ ಕೈಗೊಳ್ಳುವ 30,000 ಮಂದಿಗೆ ಸರ್ಕಾರದಿಂದ ತಲಾ 5,000 ರೂಪಾಯಿ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ಹಾಗೂ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿ ನೂತನ ಜವಳಿ ಪಾರ್ಕ್ ಆರಂಭ ವಾರ್ಷಿಕವಾಗಿ 125 ಕನ್ನಡ ಚಿತ್ರಗಳಿಗೆ ಸಹಾಯಧನವನ್ನು 200 ಕನ್ನಡ ಚಿತ್ರಗಳಿಗೆ ಏರಿಕೆ ಮಾಡೋದು ಬೆಂಗಳೂರಿನ 4 ಭಾಗಗಳಲ್ಲಿ 500 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ನಿರ್ಮಾಣ ಅಂಗನವಾಡಿ ಕಾರ್ಯಕರ್ತೆಯರು ಪೌರ ಕಾರ್ಮಿಕರು ಪ್ರವಾಸಿ ಗೈಡ್ಗಳ ಗೌರವಧನ ಹೆಚ್ಚಳ ಪಡಿತರ 5 ಕೆಜಿ ಅಕ್ಕಿ ಜೊತೆಗೆ 1 ಕೆಜಿ ರಾಗಿ ಮತ್ತು ಜೋಳ ಎಲ್ಲರನ್ನ ಮೆಚ್ಚೋದಕ್ಕೆ ಹೊರಟಿರುವಂತಹ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನವ ಭಾರತಕ್ಕಾಗಿ ನವ ಕರ್ನಾಟಕ ನಿರ್ಮಾಣ ಮಾಡಬೇಕು ಅನ್ನುವಂಥ ಮಾತು ಹೊಸ ಚೈತನ್ಯ ಹೊಸ ಹುಮ್ಮಸ್ಸು ಹೊಸ ಭರವಸೆಯನ್ನಂತೂ ರಾಜ್ಯದ ಜನರಲ್ಲಿ ಖಂಡಿತ ಮೂಡಿಸಿದೆ ಆದರೆ ಈ ಎಲ್ಲ ಘೋಷಣೆಗಳೇನಿದೆಯಲ್ಲ ಇದು ಘೋಷಣೆಗೆ ಮಾತ್ರ ಸೀಮಿತವಾಗದೇ ಇರಲಿ ಮತ್ತು ಅವರು ಮಂಡಿಸಿರುವಂಥ ಅಷ್ಟು ಬಜೆಟ್ ಏನಿದೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಜಾರಿಗೆ ಬರುವಂತಾಗಲಿ ಅಂತ ಹಾರೈಸ್ತಾ ಈಗ ಇಡೀ ಜಗವನ್ನೇ ಅಂಗೈಲಿ ನೋಡಿ ಜನಮನದ ಜೀವನಾಡಿ ಉದಯವಾಣಿ ನಮಸ್ಕಾರ ಇಡೀ ಜಗವನ್ನೇ ಅಂಗೈಲಿ ನೋಡಿ ಜನಮನದ ಜೀವನಾಡಿ